ಮಾಡಲೇಬೇಕು. ರಾಜಕೀಯ 40 ವರ್ಷಗಳ ರಾಜಕೀಯ ಭವಿಷ್ಯ ಕೊಟ್ಟಂತಹ ಶ್ರೀನಿವಾಸಪುರ ಕ್ಷೇತ್ರದ ಬಡ ರೈತ ಕೂಲಿ ಕಾರ್ಮಿಕರ ಸಾವಿರಾರು ರೈತರ ಬದುಕನ್ನು ಬೀದಿಗೆ ತಳ್ಳಿ ಅರಣ್ಯ ಒತ್ತುವರಿ ನೆಪದಲ್ಲಿ ಬೀದಿಗೆ ತಳ್ಳಿದ ಮಾಜಿ ಸಭಾಪತಿಗಳು ರಾಜಕೀಯ ಹಿನ್ನೆಲೆ ಇರುವಂತಹ ಹಿರಿಯರಾದಂಥ ರಮೇಶ್ ಕುಮಾರ್ ಅವರೇ, ನಿಮ್ಮ ಸರ್ವೆ ನಂಬರ್ 1 ಮತ್ತು 2 61 ಎಕರೆ ಭೂ ಒತ್ತುವರಿ, ಅರಣ್ಯ ಭೂ ಒತ್ತುವರಿ ಯಾವಾಗ, ಯಾಕೆ ಅಧಿಕಾರಿಗಳ ಮೇಲೆ ನೀವು ಒತ್ತಡ ಹಾಕಿ ಅದನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ರ? ನಿಮ್ಮ ಹತ್ರ ದಾಖಲೆ ಇದ್ರೆ ಸಾರ್ವಜನಿಕವಾಗಿ ಚರ್ಚೆಗೆ ಬನ್ನಿ. ಅದನ್ನು ಬಿಟ್ಟು ಇವತ್ತು ಅರಣ್ಯ ಸಚಿವರು ಮತ್ತೆ ಕಂದಾಯ ಮಂತ್ರಿಗಳ ಮನೆ ಬಾಗಿಲನ್ನು ತಟ್ಟಿ ನವೆಂಬರ್ 6ನೇ ತಾರೀಕು ಏನು ಜಂಟಿ ಸರ್ವೆಗೆ ನಿಗದಿ ಆಗಿತ್ತೋ ಆ ನಿಗದಿ ದಿನಾಂಕವನ್ನು ಮುಂದೂಡ್ತಿರಲ್ಲ, ಅಲ್ಲಿಗೆ ನಿಮ್ಗೆ ರಾಜಕೀಯ ಭವಿಷ್ಯ ಅಲ್ಲ, ನಿಮ್ಗೆ ಸ್ವಾಭಿಮಾನ ಇಲ್ವಾ? ಸರ್ಕಾರಿ ಭೂಮಿನ ಯಾರನ್ನ ಕಬಳಿಸ್ಬೋದಾ? ಅಲ್ಲಿಗೆ ಬಡವರ್ಗ ನ್ಯಾಯ, ಶ್ರೀಮಂತರಿಗ ನ್ಯಾಯ. ಗೌರವಾನ್ವಿತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಅವರ ಆಶೋತ್ತರಗಳಿಗೆ ನೀವು ಬಾರುದ್ಧ ಭಾಷಣ ಬಿಗಿಯುವ ನೀವು ಇವತ್ತು ಸಂವಿಧಾನದ ದಿನ ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ. ನಿಮ್ಮ ಅರಣ್ಯ ಭೂ ಒತ್ತುವರಿ ಬಿಡೋದು ಯಾವಾಗ ಬಿಡ್ತೀರಾ? ನಿಮ್ಮ ಸ್ವಾರ್ಥಕ್ಕಾಗಿ 40 ವರ್ಷಗಳ ರಾಜಕೀಯ ಭವಿಷ್ಯ ಕೊಟ್ಟ ಲಕ್ಷಾಂತರ ರೈತರ ಒಂದು ಜೀವವನ್ನು ಬೀದಿಗೆ ತಿಳಿದಿರಲ್ಲ, ನಿಮ್ಗೆ ರಾಜಕೀಯ ಆಗಲ್ವಾ? ಈ ಕೂಡಲೇ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕಂದಾಯ ಇಲಾಖೆ, ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ. ಡಿಸೆಂಬರ್ 5ನೇ ತಾರೀಕಿನ ಒಳಗಡೆ ನೀವು ಏನು ಅರಣ್ಯ ಭೂ ಒತ್ತುವರಿ ರಮೇಶ್ ಕುಮಾರ್ ಅವರ ಮತ್ತು ಬಲಾಢ್ಯರ ಭೂ ಒತ್ತುವರಿಯನ್ನು ತೆರವುಗೊಳಿಸ್ತಾ ಇದ್ದರೆ ಡಿಸೆಂಬರ್ 5ರಿಂದ ಮರು ಅಂದರೆ JCPಗಳಿಗೆ ಪರ್ಯಾಯವಾಗಿ ಟ್ರ್ಯಾಕ್ಟರಿಗಳ ಗರ್ಜನೆ ಮಾಡುವ ಚಳುವಳಿಯ ಜೊತೆಗೆ ನೀವು ಎಲ್ಲಿ ಪ್ರಾರಂಭ ಮಾಡಿದರೋ ಅದೇ ಜಾಗದಲ್ಲಿ ನಾವು ಪ್ರಾರಂಭ ಮಾಡಿ ನಮ್ಮ ಬಡವರ ಭೂಮನನ್ನು ಮತ್ತೆ ವಾಪಸ್ ಪಡೆಯುವ ಚಳುವಳಿ ಮಾಡುವ ಎಚ್ಚರಿಕೆಯನ್ನು ಜಿಲ್ಲಾಡಳಿತಕ್ಕೆ, ಕಂದಾಯ ಇಲಾಖೆಗೆ, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗೆ ಮತ್ತು ರಮೇಶ್ ಕುಮಾರ್ ಅವರಿಗೆ ನಿಲ್ತಾ ಇದ್ದೀವಿ. ನೋಡಿ ಸ್ವಾಮಿ, 1 ರೂಪಾಯಿ ಊಟಕ್ಕೆ ಕದ್ರು ಕಳ್ಳಾನೆ, 100 ಎಕರೆ ಅರಣ್ಯ ಭೂಮಿ ಕಟ್ಟರು ಭೂಗಳ್ಳಾನೆ. ಅದನ್ನ ಒಂದು ಅರ್ಥ ಮಾಡಿಕೊಂಡು ನೀವು ಸ್ವಯಂ ಸಂಸ್ಥೆ ನಿಮ್ಮ ಅರಣ್ಯ ಭೂಮಿಯನ್ನು ಒತ್ತುವರಿ ಈಚೆ ಬಿಡಿ ಅಂತೇಳಿ ಈ ಮೂಲಕ ರಮೇಶ್ ಕುಮಾರ್ ಅವರಿಗೆ ಮತ್ತು ಅರಣ್ಯ ಸಂರಕ್ಷಣೆ ಮನೆಯ ಜೊತೆಗೆ ಎಚ್ಚರಿಕೆ ನೀಡಿ.